ಯಾರಾದರೂ ಕಾಂಗ್ರೆಸ್ಸಿನ ಶಾಸಕರಿರ್ಬೋದು ಮಂತ್ರಿಗಳಿರ್ಬೋದು ಯಾರಾದರೂ ಬಿ ಜೆ ಪಿ ಮನೆಯವ್ರ ಬಾಗಿಲಿಗೆ ಹೋಗಿದ್ದು ಏನಾದರೂ ನೋಡಿರೆ ನಮಗದ್ರ ಅವಶ್ಯಕತೆ ಇಲ್ಲ. ಈಗ ಅವ್ರ ಮನೆಗೆ ಬೆಂಕಿ ಆಯ್ತದ, ಅವ್ರ ಮನೆಯಿಂದ ಹೊರಗೆ ಬಂದು ಒಂದು ಸೇಫ್ ಜಾಗ ಹುಡುಕ್ಬೇಕಂತ ಅವ್ರ ವಿಚಾರ ಇದ್ರೆ ತಪ್ಪಿಲ್ಲ. ಯಾರು ಬರ್ತಾರೆ ಯಾರಿಲ್ಲ ನಮಗೆ ಗೊತ್ತಿಲ್ಲ. ನಮ್ಮ ಪಕ್ಷದವ್ರು ಯಾರು ಕೂಡ ಯಾರ ಮನೆಗೆ ಬಾಗಿಲು ಹೋಗಿಲ್ಲ, ನೀವು ನಮ್ಮ ಪಕ್ಷಕ್ಕೆ ಬಾ ಅಂತ ನಾವು ಹೇಳಿಲ್ಲ. ನಮ್ಮ ತನಕ ಬಂದವರಿಗೆ ಅದು ಏನೇನು ಮಾತಾಡೋರು ಏನು ಗೊತ್ತಿಲ್ಲ. ಪಕ್ಷ ಯಾರಿಗೆ ಕೂಡ ಬೇರೆ ಪಕ್ಷದಿಂದ ತೊಗೊಂಡು ಬರ್ರಿ ಅಂತಂದು ಯಾರಿಗೆ ಜವಾಬ್ದಾರಿ ಕೊಟ್ಟಿಲ್ಲ. ನಮ್ಮ ಪಕ್ಷದವರು ಶಾಸಕರಾಗಲಿ ಮಂತ್ರಿಗಳಾಗಲಿ ಮುಖ್ಯಮಂತ್ರಿ ಆದಿಯಾಗಿ ಯಾರ ಮನೆಗೂ ನಾವು ಯಾರೂ ಹೋಗಿಲ್ಲ, ಯಾರಿಗೆ ಕರೆದಿಲ್ಲ. ನಿಮ್ಮ ಮನೆತನ ಬಂದಾಗ ಅವ್ರು ಏನೇನು ಮಾತಾಡ್ಯಾರ ವರಿಷ್ಠರು ಬಿಟ್ಟಂಥ ಸಂದರ್ಭ ಅದು ಅದ್ರ ಬಗ್ಗೆ ಗೊತ್ತಿಲ್ಲ. ಅವ್ರು ಕಾಂಗ್ರೆಸ್ ಬರೋದ್ ಬಗ್ಗೆ ಎಲ್ಲಿ ಕೂಡ ನಾ ಬರ್ತೀನಂತ ಹೇಳಿಲ್ಲ. ಅವರು ಪಕ್ಷ ಅವರಿಗೆ ಅವರು ಎಲ್ಲ ಕೆಲವೊಂದು ನಿಮ್ಮ ಪತ್ರಿಕೆದಾಗೆ ಕೊಟ್ಟಿದ್ರು, ನನ್ನ ಪಕ್ಷ ನನಗೆ ಎಲೆಕ್ಷನ್ ಸಂದರ್ಭದಲ್ಲಿ ವಿರೋಧ ಮಾಡಿದ್ರು, ಅವ್ರಿಗೆ ಪಕ್ಷ ತೆಗಲಿಲ್ಲ ಅಂದರು, ಪುಲಾವ್ ಕರೆದ್ರು ಡೆಲ್ಲಿಗೆ ಹೋದ್ರು. ಯಾರಾದರೂ ಕಾಂಗ್ರೆಸ್ಸಿನ ಶಾಸಕರಿರ್ಬೋದು ಮಂತ್ರಿಗಳಿರ್ಬೋದು ಯಾರಾದರೂ ಬಿ ಜೆ ಪಿ ಮನೆಯವ್ರ ಬಾಗಿಲಿಗೆ ಹೋಗಿದ್ದು ಏನಾದರೂ ನೋಡಿರೆ ನಮಗದ್ರ ಅವಶ್ಯಕತೆ ಇಲ್ಲ. ಈಗ ಅವ್ರ ಮನೆಗೆ ಬೆಂಕಿ ಆಯ್ತದ, ಅವ್ರ ಮನೆಯಿಂದ ಹೊರಗೆ ಬಂದು ಒಂದು ಸೇಫ್ ಜಾಗ ಹುಡುಕ್ಬೇಕಂತ ಅವ್ರ ವಿಚಾರ ಇದ್ರೆ ತಪ್ಪಿಲ್ಲ. ಯಾರು ಬರ್ತಾರೆ ಯಾರಿಲ್ಲ ನಮಗೆ ಗೊತ್ತಿಲ್ಲ. ನಮ್ಮ ಪಕ್ಷದವ್ರು ಯಾರು ಕೂಡ ಯಾರ ಮನೆಗೆ ಬಾಗಿಲು ಹೋಗಿಲ್ಲ, ನೀವು ನಮ್ಮ ಪಕ್ಷಕ್ಕೆ ಬಾ ಅಂತ ನಾವು ಹೇಳಿಲ್ಲ. ನಮ್ಮ ತನ ಬಂದವರಿಗೆ ಅದು ಏನೇನು ಮಾತಾಡೋರು ಏನು ಗೊತ್ತಿಲ್ಲ. ಪಕ್ಷ ಯಾರಿಗೆ ಕೂಡ ಬೇರೆ ಪಕ್ಷದಿಂದ ತೊಗೊಂಡು ಬರ್ರಿ ಅಂತಂದು ಯಾರಿಗೆ ಜವಾಬ್ದಾರಿ ಕೊಟ್ಟಿಲ್ಲ. ನಮ್ಮ ಪಕ್ಷದವರು ಶಾಸಕರಾಗಲಿ ಮಂತ್ರಿಗಳಾಗಲಿ ಮುಖ್ಯಮಂತ್ರಿ ಆದಿಯಾಗಿ ಯಾರ ಮನೆಗೂ ನಾವು ಯಾರೂ ಹೋಗಿಲ್ಲ, ಯಾರಿಗೆ ಕರೆದಿಲ್ಲ. ನಿಮ್ಮ ಮನೆತನ ಬಂದಾಗ ಅವ್ರು ಏನೇನು ಮಾತಾಡ್ಯಾರ ವರಿಷ್ಠರು ಬಿಟ್ಟಂಥ ಸಂದರ್ಭ ಅದು ಅದ್ರ ಬಗ್ಗೆ ಗೊತ್ತಿಲ್ಲ. ಅವ್ರು ಕಾಂಗ್ರೆಸ್ ಬರೋದ್ ಬಗ್ಗೆ ಎಲ್ಲಿ ಕೂಡ ನಾ ಬರ್ತೀನಂತ ಹೇಳಿಲ್ಲ. ಅವರು ಪಕ್ಷ ಅವರಿಗೆ ಅವರು ಎಲ್ಲ ಕೆಲವೊಂದು ನಿಮ್ಮ ಪತ್ರಿಕೆದಾಗೆ ಕೊಟ್ಟಿದ್ದಾರೆ, ನನ್ನ ಪಕ್ಷ ನನಗೆ ಎಲೆಕ್ಷನ್ ಸಂದರ್ಭದಲ್ಲಿ ವಿರೋಧ ಮಾಡಿದರು, ಅವ್ರಿಗೆ ಪಕ್ಷ ತೆಗಲಿಲ್ಲ ಅಂದರು, ಪುಲಾವ್ ಕರೆದರು ಡೆಲ್ಲಿಗೆ ಹೋದ್ರು.